ಸಿನಿಮಾದ ಆರಂಭದಲ್ಲಿ ಎಷ್ಟೋ ಅದ್ಭುತ ಆವಿಷ್ಕಾರಗಳನ್ನ ಮಾಡ್ತಾ ಜಗತ್ತಿನೆಲ್ಲೆಡೆಯಿಂದ ಜೈಕಾರಗಳನ್ನ ಸ್ವೀಕರಿಸ್ತಾ ಇರುವಂತಹ ಜಪಾನ್ ಅನ್ನು ನೋಡ್ತೇವೆ ಆರೇಂಜ್ ಅಲ್ಲಿ ಜಪಾನ್ ಏನ್ ಕಿತ್ತು ಗುಡ್ಡೆ ಹಾಕಿದೆ ಅಂತ ಅನ್ನೋದಾದ್ರೆ ಆ ದೇಶದಲ್ಲಿ ಹೊಸದಾಗಿ ಕಾನೂನೊಂದು ಜಾರಿಗೆ ಬಂದಿದೆ ದಿಡ್ ಥ್ರೆಡ್ಸ್ ಆಫ್ ಸೈನ್ಸ್ ಆ ಹೆಸರನ್ನ ಕೇಳುತ್ತಲೇ ಸೈಂಟಿಸ್ಟ್ ಗಳಿಗೆ ಯೂಸ್ ಆಗುವಂತ ಪಾಲಿಸಿ ಅಂತ ಅನ್ಕೋಬೇಕಿಲ್ಲ ಸೈಂಟಿಸ್ಟ್ ಗಳಾಗಬಹುದಾದಂತಹ ಮಕ್ಕಳನ್ನ ಮದುವೆ ಗಂಡು ಮದುವೆ ಹೆಣ್ಣು ಮಾಡುವಂತಹ ಪಾಲಿಸಿ ಅಂದ್ರೇನಿಲ್ಲ ಗೌರ್ಮೆಂಟ್ ಜಾರಿಗೆ ತಂದಿರುವಂತಹ ಈ ಪಾಲಿಸಿ ಪ್ರಕಾರ ಜಪಾನ್ ನಲ್ಲಿ ಯಾರಿಗಾದ್ರೂ ಹದ್ನಾರು ವರ್ಷ ಆಯ್ತು ಅನ್ಕೊಳ್ಳಿ ಆ ದೇಶ ತಮ್ಮ ದೇಶವನ್ನೇ ಪಕ್ಕಕ್ಕಿಟ್ಟು ಹದಿನಾರು ವರ್ಷಗಳಾದಂತಹ ಯುವಕ ಯುವತಿಯರಿಗೆ ಅವರ ಲೈಫ್ ಪಾರ್ಟ್ನರ್ ಗಳನ್ನ ಹುಡ್ಕೋ ಕೆಲಸದಲ್ಲಿ ಬ್ಯುಸಿ ಆಗಿ ಅಂದ್ರೆ ಒಬ್ಬ ರೊಮ್ಯಾಂಟಿಕ್ ಪಾರ್ಟ್ನರ್ ಅನ್ನ ಹುಡುಕಿ ಅವರಿಗೆ ಅಸೈನ್ ಮಾಡುತ್ತೆ ಏನ್ ಸರಿಯಾಗಿ ಕೇಳ್ಕೊಂಡ್ರಲ್ವಾ ಹದಿನಾರು ವರ್ಷಕ್ಕೆ ನಿಮ್ಮ ಕೆಮಿಸ್ಟ್ರಿ ಲ್ಯಾಬ್ ನಲ್ಲಿ ಲ್ಯಾಬ್ ಪಾರ್ಟ್ನರ್ ಅನ್ನ ಹುಡ್ಕೋದಲ್ಲ ಮ್ಯಾರೇಜ್ ಆಗೋ ಪಾರ್ಟ್ನರ್ ಅನ್ನ ಹುಡುಕಿ ವಿತ್ ಸಬ್ಸಿಡಿ ಜೊತೆ ಕಳಿಸಿ ಕೊಡುತ್ತೆ ಅಂಡ್ ಇನ್ನು ಗೌರ್ಮೆಂಟ್ ಯಾರ್ಯಾರನ್ನ ತಂದು ಯಾರ್ಯಾರಿಗೆ ತಗಲಾಕುತ್ತೋ ಅಂತ ಚಿಂತೆ ಮಾಡಬೇಕಾಗೂ ಇಲ್ಲ ಯಾಕಂದ್ರೆ ಇಬ್ಬರು ಪಾರ್ಟ್ನರ್ ಗಳ ಹಾಬಿ ಬಿಸ್ನೆಸ್ ಫ್ಯಾಮಿಲಿ ಎಲ್ಲಾ ಮ್ಯಾಚ್ ಮಾಡಿನೇ ನಿಮ್ಗೆ ಕರೆಕ್ಟ್ ಕರೆಕ್ಟ್ ಆದಂತಹ ಪಾರ್ಟ್ನರ್ ಅನ್ನು ಹುಡುಕಿ ಕಳಿಸುತ್ತೆ ಈ ಗೌರ್ಮೆಂಟ್ ದೇಶದ ಅಭಿವೃದ್ಧಿಗೆ ಬೇಕಾದ ಕೆಲಸಗಳನ್ನ ಮಾಡೋದ್ ಬಿಟ್ಟು ಇಂತಹ ಲಂಗೋಟಿ ಕೆಲಸಗಳನ್ನು ಯಾಕೆ ಮಾಡ್ತಿದೆ ಅಂತ ನೋಡೋದಾದ್ರೆ ಅದಕ್ಕೂ ಕೂಡ ಒಂದು ಸ್ಟ್ರಾಂಗ್ ರೀಸನ್ ಇದೆ ಅದೇನೆಂದ್ರೆ ಸಕ್ಸಸ್ಫುಲ್ ಮ್ಯಾರೇಜಸ್ ರೇಟ್ ಅನ್ನ ಹೆಚ್ಚಿಸೋದು ಇದರಿಂದಾಗಿ ಆ ದೇಶದ ಬರ್ತ್ ರೇಟ್ ಜಾಸ್ತಿ ಆಗುತ್ತೆ ಅನ್ನೋದು ಅವರ ಪ್ಲಾನು ಆ ಟೈಮ್ ಅಲ್ಲಿ ಜಪಾನ್ ಜನಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇರೋದ್ರಿಂದ ಬರ್ತ್ ರೇಟ್ ಅನ್ನು ಹೆಚ್ಚಿಸಬೇಕು ಅನ್ನೋದು ಆ ದೇಶದ ಉದ್ದೇಶವಾಗಿರುತ್ತೆ ಮದುವೆ ಆದವರು ತುಂಬಾ ಬೇಗ ಡಿವೋರ್ಸ್ ತಗೊಳ್ತಾ ಇರೋದ್ರಿಂದ ಅವ್ರಿಗೆ ತಲೆನೋವು ಅಂದ್ರೆ ಡಿವೋರ್ಸ್ ತಗೊಂಡವರು ಮತ್ತೆ ಮದುವೆ ಆಗಲ್ವಾ ಅಂತ ಅನ್ನೋದಾದ್ರೆ ಗವರ್ಮೆಂಟ್ ಹತ್ರ ಈ ಬಗ್ಗೆ ಸರಿಯಾದ ಡಾಟಾ ಇಲ್ಲ ಆದ್ರೆ ಇವರು ತಂದಿರುವಂತ ಈ ಪಾಲಿಸಿಯಿಂದ ಅವ್ರಿಗೆ ಒಳ್ಳೆ ರಿಸಲ್ಟ್ ಬರ್ತಿದ್ಯಂತೆ ಡಿವೋರ್ಸ್ ಕೇಸುಗಳು ಕೂಡ ಕಡಿಮೆ ಆಗಿದಾವಂತೆ ಸೊ ಹಾಗಾಗಿ ಹೀಗೆ ಇಲ್ಲಿ ನಮ್ಮಲ್ಲಿ ಮೂವತ್ತು ವರ್ಷಕ್ಕೆ ಮದುವೆಗಳಾದ್ರೇನೆ ಅವಳು ತುಂಬಾ ಬೋರು ಅವನ್ ಸರಿ ಇಲ್ಲ ಅಂತೆಲ್ಲ ಡಿವೋರ್ಸ್ ತಗೊಳ್ತಾ ಇದ್ದಾರೆ ಇನ್ನು ಹದಿನಾರು ವರ್ಷಕ್ಕೆ ಲೈಫ್ ಪಾರ್ಟ್ನರ್ ಗಳನ್ನ ಹುಡುಕಿ ಮದುವೆ ಮಾಡಿದ್ರೆ ಐವತ್ತು ವರ್ಷ ಜೊತೆಲಿರ್ತಾರ ಇರ್ಬೋದೇನೋ ಅದು ಅಲ್ಲದೆ ಈ ಪಾಲಿಸಿಯಲ್ಲಿ ಇನ್ನೊಂದು ಪ್ರಾಬ್ಲಮ್ ಕೂಡ ಇದೆ ಗೌರ್ಮೆಂಟ್ ಹದಿನಾರು ವರ್ಷಕ್ಕೆ ಲೈಫ್ ಪಾರ್ಟ್ನರ್ ಗಳನ್ನ ಸೆಲೆಕ್ಟ್ ಮಾಡಿ ಸಬ್ಸಿಡಿ ಕೂಡ ಕೊಡ್ತೀವಿ ಅಂತಿದ್ರೆ ಕೆಲವು ಎಳೆ ನಿಂಬೆಕಾಯಿಗಳು ಹದಿನಾರು ವರ್ಷಕ್ಕೂ ಮೊದಲಿನೇ ಇನ್ನೊಂದು ತೊಂಡೆಕಾಯಿಯನ್ನ ಸೆಟ್ ಅಪ್ ಮಾಡ್ಕೊಂಡಿರ್ತವೆ ಹಾಗೇನ್ ಮಾಡುತ್ತೆ ಸರ್ಕಾರ ಅನ್ನೋದಾದ್ರೆ ಅವರಿಗೆ ಸಿಗುವಂತಹ ಗೌರ್ಮೆಂಟ್ ಸವಲತ್ತುಗಳೆಲ್ಲ ಬಂದಾಗ್ತವೆ ಸೊ ಪೀಠಿಗೆ ಜಾಸ್ತಿ ಆಯ್ತು ಅನ್ಸುತ್ತೆ ಸ್ಟೋರಿ ಬರೋಣ ಈಗ ನಾವು ಸಿನಿಮಾದ ಹೀರೋಯಿನ್ ಆದಂತಹ ವ್ಯೋಹನಿಯನ್ನ ನೋಡ್ತೇವೆ ಆಕೆ ಒಂದೆರಡು ದಿನಗಳಲ್ಲಿ ಹದಿನಾರರ ವಯಸ್ಸಿಗೆ ಎಂಟರ್ ಆಗ್ತಿದ್ದಾಳೆ ಇನ್ನು ಅವಳ ಮೈಂಡ್ ಅಲ್ಲಿ ಏನೇನೋ ಆಲೋಚನೆಗಳು ಅನ್ಕಂಟ್ರೋಲ್ಡ್ ಆಗಿ ರನ್ ಆಗ್ತಾನೆ ಇರ್ತವೆ ಇನ್ನು ನನ್ನ ಜೀವನಕ್ಕೆ ಬರ್ತಾ ಇರುವಂತಹ ಬಂಗಾರದ ಮನುಷ್ಯ ಯಾರು ಡಾಲಿ ಧನಂಜಯ ಯಾರು ಮುಂಗಾರದ ಮಳೆ ಗಣೇಶ್ ಯಾರು ಅಂತೆಲ್ಲ ತಲೆಯಲ್ಲಿ ಆಲೋಚನೆಗಳು ಓಡ್ತಾ ಇರ್ತವೆ ಆತ ಹೇಗಿರ್ಬೋದು ಆತನ ಜೊತೆಗಿನ ಫಸ್ಟ್ ಮೀಟ್ ಇನ್ನೇಗೆಲ್ಲ ಇರಬಹುದು ಅಂತ ಕನಸು ಕಾಣ್ತಾ ಇರ್ತಾಳೆ ಅವಳ ಫ್ರೆಂಡ್ಸ್ ಕೂಡ ಅವಳನ್ನ ಈ ಬಗ್ಗೆ ಕೇಳ್ತಾ ಇರ್ತಾರೆ ಆ ದಿನ ರಾತ್ರಿ ಹನ್ನೆರಡು ಗಂಟೆಯ ನಂತರ ಅವಳಿಗೆ ಹದಿನಾರಾಗುತ್ತೆ ಅಷ್ಟೊತ್ತಿಗಾಗಲೇ ಅವಳ ಗಂಡ ಆಗುವಂತವನ್ನ ಡೀಟೇಲ್ಸ್ ಅನ್ನ ಗೌರ್ಮೆಂಟ್ ಆನ್ಲೈನ್ ನಲ್ಲಿ ರಿಲೀಸ್ ಮಾಡಿರುತ್ತೆ ಈ ರೂಲ್ ನಮ್ಮಲ್ಲೂ ಬಂದ್ರೆ ಇಷ್ಟ ಚೆನ್ನಾಗಿರಬಹುದಲ್ವಾ ಮದುವೆಯಾಗದೆ ಮುದುಡಿ ಹೋಗ್ತಾ ಇರೋರೆಲ್ಲ ಬಂಪರ್ ಆಫರ್ ಸಿಕ್ತು ಅಂತ ಕುಣಿದಾಡಿ ಬಿಡಬಹುದು ಇನ್ನು ಈರೋಯಿನ್ ಯುಹಾನಿಗೆ ದಾರಿಯಲ್ಲೊಬ್ಬ ಬೆಸ್ಟ್ ಫ್ರೆಂಡ್ ಕಾಣಿಸ್ತಾನೆ ಆತನ ಹೆಸರು ಯೂಟೋ ಈತ ತುಂಬಾ ಬ್ಯೂಟಿಫುಲ್ ಆಗಿರ್ತಾನೆ ಸ್ಕೂಲ್ ಅಲ್ಲಿರೋ ಹುಡುಗಿರೆಲ್ಲರೂ ಇವನಿಗೆ ಲೈನ್ ಆಗ್ತಾ ಇರ್ತಾರೆ ಆದ್ರೆ ಯೂಟೋಗೆ ಮಾತ್ರ ಯುಹಾನಿ ಅಂದ್ರೇನೆ ಇಷ್ಟ ಆದ್ರೆ ಆತ ಅದನ್ನ ಅವಳತ್ರ ಹೇಳ್ಕೊಡೋದಿಲ್ಲ ಯಾಕಂದ್ರೆ ಇರೋ ಫ್ರೆಂಡ್ಶಿಪ್ ಇಲ್ಲಿ ಆಳಾಗೋಗುತ್ತೋ ಅಂತ ಆಗ ಹೇಳ್ತೇನೆ ನನಗೆ ಫಸ್ಟ್ ಕಿಸ್ ಮಾಡಿದ್ದು ನೀನೇ ಗೊತ್ತಾ ಅಂತ ಅದಕ್ಕೆ ಯೋಹಾನಿ ಹೌದಾ ಅಂತಳೆ ಆಗ ಸಣ್ಣ ಫ್ಲಾಶ್ ಬ್ಯಾಕ್ ಆಗ ಇವರಿಬ್ಬರು ಚಿಕ್ಕವರಿದ್ದಾಗಿನ ದೃಶ್ಯ ಕಾಣಿಸುತ್ತೆ ಆಗ ಸ್ಕೂಲಲ್ಲಿ ಒಂದು ನಾಟಕ ನಡೀತಾ ಇರುತ್ತೆ ಅದರಲ್ಲಿ ಯೂಟು ರಾಜಕುಮಾರ ಆ ಸೀನ್ ನಲ್ಲಿ ಆತ ಕೆಳಗೆ ಮಲಗಿದ್ದಂತಹ ಯುವರಾಣಿ ಪಾತ್ರದ ಹುಡುಗಿಗೆ ಮುತ್ತಿಡಬೇಕು ಆಗ್ಲೇ ಆ ಡ್ರಾಮಾ ಕಂಪ್ಲೀಟ್ ಆಗುತ್ತೆ ಆದ್ರೆ ಒಂದ್ ಬೇಜಾರು ಏನು ಅಂದ್ರೆ ನಾವು ಚಿಕ್ಕವರಿದ್ದಾಗ ಯಾರು ಇಂತ ಪಾತ್ರ ಕೊಡ್ಲಿಲ್ಲ ಆ ತರದ ಸೀನ್ ಕೂಡ ಕ್ರಿಯೇಟ್ ಮಾಡ್ಲಿಲ್ಲ ಯಾವ್ದಾದ್ರು ಚಿಂಪಾಂಜಿ ಅಥವಾ ರಕ್ಷಕ ಬಟನ್ ಪಾತ್ರ ಕೊಟ್ಟು ಅಲ್ಲಿ ನಿಲ್ಸೋರು ಆದ್ರೆ ಇಲ್ಲಿ ಯೂಟೋ ರಾಜಕುಮಾರ ಇನ್ನು ಯುವರಾಣಿ ಪಾತ್ರದಲ್ಲಿ ಇರೋದು ಅಂತೂ ಅಲ್ಲ ಚಿಕ್ಕ ಹುಡುಗ ಯೂಟೋ ಯುವರಾಣಿಗೆ ಕಿಸ್ ಮಾಡೋದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಬಂದಂತ ಯುಹಾನಿ ಅಸಲಿ ಪ್ರಿನ್ಸ್ ನಾನು ಅಂತ ಹೇಳಿ ಯೂಟೋಗೆ ಮುತ್ತಿಟ್ಟು ಬಿಡ್ತಾಳೆ ಹೀಗೆ ಅವರಿಬ್ಬರು ಈ ಘಟನೆಯನ್ನ ನೆನೆಸ್ಕೊಳ್ತಾ ಮನೆಗೆ ಹೋಗ್ತಾರೆ ಇನ್ನು ಯುಹಾನಿಗೆ ಈಗ ಬರ್ತಡೇ ಅಲ್ವಾ ಹಾಗಾಗಿ ಅವರ ಮನೆಯವರು ಕೇಕ್ ತಂದು ಕಟ್ ಮಾಡಿಸ್ತಾರೆ ಅವಳ ಪೇರೆಂಟ್ಸ್ ಕೂಡ ಆ ಟೈಮ್ ಅಲ್ಲಿ ತಮ್ಮ ಮಗಳಿಗೆ ಸಿಗುವಂತಹ ಗೌರ್ಮೆಂಟ್ ಟೂರ್ಗ ಯಾರು ಅಂತ ನೋಡೋಕೆ ಕಾಯ್ತಾ ಇರ್ತಾರೆ ಆ ಟೈಮ್ ಅಲ್ಲಿ ಯುಹಾನಿ ಅಂಕಲ್ ಕೂಡ ಅಲ್ಲೇ ಇರ್ತಾರೆ ಆದ್ರೆ ಆತನಿಗೆ ಇನ್ನು ಕೂಡ ಮದುವೆ ಆಗಿರಲ್ಲ ಬಹುಶಃ ಈ ಪಾಲಿಸಿ ಆಗ ಇರ್ಲಿಲ್ವೇನೋ ಅಷ್ಟಲ್ಲಿ ಯುಟೋ ಕಾಲ್ ಮಾಡ್ತಾನೆ ನಾನ್ ನಿನ್ಗೋಸ್ಕರ ವರ್ಗ ಕಾಯ್ತಾ ಇದ್ದೀನಿ ಬೇಗಪ್ಪ ಅಂತ ನಂತರ ಆತ ಅವಳಿಗೆ ಒಂದು ಪಿಂಗ್ವಿನ್ ಬೊಂಬೆಯನ್ನ ಗಿಫ್ಟ್ ಮಾಡ್ತಾನೆ ಇನ್ನು ಈ ಯೂಟೋಗೆ ಯೋಹಾನಿಗೆ ಏನ್ ಬೇಕು ಅವಳು ಇಷ್ಟ ಏನು ಅವಳು ಹೇಗೆ ಬಿಹೇವ್ ಮಾಡ್ತಾಳೆ ಅನ್ನೋದೆಲ್ಲ ಕೂಡ ಗೊತ್ತಿರುತ್ತೆ ಅವಳಿಗೆ ಯಾರಾದ್ರೂ ಏನಾದ್ರೂ ಕೇಳಿದಾಗ ಅವಳು ತನ್ನ ಜುಟ್ಟನ್ನು ಇಟ್ಕೊಂಡು ಮಾತಾಡಿದ್ರೆ ಅವಳು ಸುಳ್ಳಿಳ್ತಿದ್ದಾಳೆ ಅನ್ನೋದು ಕೂಡ ಅವನಿಗೆ ಗೊತ್ತು ಬಹುಶಃ ಅವತ್ತು ಡ್ರಾಮಾದಲ್ಲಿ ಅವಳು ಕಿಸ್ ಮಾಡಿದಾಗಿನಿಂದ ಇವನು ಅವಳನ್ನ ಬಿಟ್ಟಂಗೆ ಇಲ್ಲ ಆ ಟೈಮ್ ಅಲ್ಲಿ ಯೋಹಾನಿ ನರ್ವಸ್ ಆಗಿರೋದನ್ನ ಯೂಟೋ ಗಮನಿಸ್ತಾನೆ ಹಾಗವನ್ ಅನ್ಸುತ್ತೆ ಇವಳಿಗೆ ಹೊಸ ಪಾರ್ಟ್ನರ್ ಬರ್ತಾ ಇರೋದ್ರಿಂದ ಇವಳಿಗಿದ್ದಾಳೆ ಅಂತ ಆ ನರ್ವಸ್ನೆಸ್ ಅನ್ನ ಕಡಿಮೆ ಮಾಡೋದಕ್ಕೋಸ್ಕರ ಯುಟೋ ಒಂದ್ ಐಡಿಯಾ ಕೊಡ್ತಾನೆ ಹೇಗಿದ್ರು ನೀನು ನೀನು ಮದುವೆಯಾಗುವಂತ ಹುಡುಗನನ್ನ ಮೀಟ್ ಮಾಡ್ತೀಯಲ್ವಾ ಆಗ ಅವನ ಜೊತೆ ಏನ್ ಮಾತಾಡಬೇಕು ಹೇಗೆಲ್ಲ ಮಾತಾಡಬೇಕು ಅನ್ನೋದನ್ನ ರಿಹರ್ಸಲ್ ಮಾಡೋಣ ಅಂತಾನೆ ಅದಕ್ಕೆ ಸರಿ ಅಂತ ಒಪ್ಕೊಂಡಂತ ಯೋಹಾನಿ ತನ್ನ ಮನಸ್ಸಲ್ಲಿ ಫೀಲಿಂಗ್ಸ್ ಎಲ್ಲವನ್ನು ಕೂಡ ಯೂಟೋ ಎದುರು ಹೇಳಿಕೊಳ್ತಾಳೆ ಅದನ್ನ ಕೇಳ್ತಾ ಇದ್ದಂತ ಯೂಟೋ ಅವಳು ತನಗೆ ಹೇಳ್ತಿದ್ದಾಳೆ ಅಂತ ಫೀಲ್ ಆಗಿ ಹೋಗ್ತಾನೆ ಹೀಗಾಗಿ ಅವನು ಕೂಡ ಅವಳಿಗೆ ಪ್ರಪೋಸ್ ಮಾಡಿ ಕಿಸ್ ಮಾಡಿ ಬಿಡ್ತಾನೆ ಆ ಟೈಮ್ ಅಲ್ಲಿ ಅವಳಿಗೆ ಏನು ಅನ್ಸ ತೊಡಗುತ್ತೆ ಅಷ್ಟಲ್ಲಿ ಆ ಕಡೆಯಿಂದ ಒಬ್ಬ ಹುಡುಗಿ ನಡೀತಾ ಬರ್ತಾ ಇರ್ತಾಳೆ ಸಾರಿ ಸಾರಿ ಹುಡುಗಿಯೆಲ್ಲ ಹುಡುಗ ನಡೆದು ಬರ್ತಾ ಇರ್ತಾನೆ ಈ ಕೊರಿಯಾದವರು ಚೈನಾದವರ ಪ್ರಾಬ್ಲಮ್ ಏನು ಅಂದ್ರೆ ಅವ್ರು ಹಾಕೊಂಡಿರುವಂತ ಬಟ್ಟೆಗಳನ್ನು ನೋಡಿ ಅವರ ಗಣ್ಣ ೊ ಅಂತ ಡಿಸೈಡ್ ಮಾಡಬೇಕಾಗುತ್ತೆ ಯಾಕಂದ್ರೆ ಅವರೆಲ್ಲ ನೋಡೋದಕ್ಕೆ ಹೆಚ್ಚು ಕಡಿಮೆ ಒಂದೇ ತರ ಇರ್ತಾರೆ ಸೊ ಫೈನಲಿ ಅಲ್ಲಿಗೆ ಬಂದ ಹುಡುಗ ಯಾರು ಅಂತ ನೋಡಿದ್ರೆ ಆತ ಯೋಹಾನಿಗೆ ಗೌರ್ಮೆಂಟ್ ಸೆಲೆಕ್ಟ್ ಮಾಡಿರುವಂತಹ ಪಾರ್ಟ್ನರ್ ಅವನನ್ನ ನೋಡಿ ಯೋಹಾನಿ ಶಾಕ್ ಆಗಿ ಹೋಗ್ತಾಳೆ ಯಾಕಂದ್ರೆ ಬಂದಂತಹ ಪಾರ್ಟ್ನರ್ ತುಂಬಾ ಬ್ಯೂಟಿಫುಲ್ ಆಗಿರ್ತಾನೆ ಇದರಿಂದಾಗಿ ಅವಳು ಪಕ್ಕದಲ್ಲಿದ್ದಂತ ಯುಟೋನನ್ನ ಅವನು ಮಾತಾಡಿದ್ದೆಲ್ಲವನ್ನೂ ಕೂಡ ಮರೆತು ಹೋಗ್ತಾಳೆ ಸೊ ಯೂಟೋ ಕೂಡ ಏನ್ ಮಾಡಕ್ಕಾಗುತ್ತೆ ಗೌರ್ಮೆಂಟ್ ನನಗೆ ಸರಿಯಾಗಿ ಮುಡಕ್ತು ಅನ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ ಇನ್ನು ಖುಷಿಯಾಗಿರುವಂತಹ ಯೋಹಾನಿ ಹೊಸ ಪಾರ್ಟ್ನರ್ ಕಡೆ ತಿರುಗ್ತಾಳೆ ಆದ್ರೆ ಆತ ನೆಕ್ಸ್ಟ್ ನಾವು ಎಲ್ಲಿ ಮೀಟ್ ಮಾಡ್ಬೇಕು ಯಾವ ಪ್ಲೇಸ್ ಅಲ್ಲಿ ಯಾವ ಟೈಮ್ ಅಲ್ಲಿ ಮೀಟ್ ಮಾಡ್ಬೇಕು ಅಂತೆಲ್ಲ ಹೇಳಿ ಅವಳಿಗೆ ತನಗೆ ಏನು ಕೂಡ ಸಂಬಂಧ ಇಲ್ಲ ಅನ್ನುವಂತೆ ಅಲ್ಲಿಂದ ಹೊರಟು ಹೋಗ್ತಾನೆ ಮತ್ತೆ ಯೋಹಾನಿ ಮತ್ತು ಅವಳ ಪಾರ್ಟ್ನರ್ ಮತ್ತೆ ಮೀಟ್ ಆಗ್ತಾರೆ ಇಬ್ರು ಕೂಡ ಜೊತೆಯಲ್ಲಿ ಡಿನ್ನರ್ಗೆ ಹೋಗ್ತಾರೆ ಆಗ ಅವಳಿಗೆ ಗೊತ್ತಾಗುತ್ತೆ ಹೊಸ ಪಾರ್ಟ್ನರ್ ನ ಫಾದರ್ ತುಂಬಾ ರಿಚ್ ಅಂತ ಇನ್ನು ಈ ಹೊಸ ಪಾರ್ಟ್ನರ್ ಗೆ ಕೂಡ ತುಂಬಾ ಆಂಬಿಷನ್ಸ್ ಇರ್ತವೆ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಅದು ಕೂಡ ಬೇರೆ ದೇಶಕ್ಕೆ ಹೋಗಿ ಸ್ಟಡೀಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತಾನೆ ಆದ್ರೆ ಜಪಾನ್ ಗವರ್ಮೆಂಟ್ ಇವನನ್ನ ಕಾಲೇಜಿನ ಮೆಟ್ಟಲ್ ಅನ್ನ ಬಿಡದೆ ಮ್ಯಾರೇಜ್ ಮೆಟ್ಟಲ್ ಅನ್ನ ಹತ್ತೋದಕ್ಕೆ ಫೋರ್ಸ್ ಮಾಡುತ್ತೆ ಆದ್ರೆ ಗೆ ಬೇಕಿರೋದು ಈತ ದೊಡ್ಡ ವ್ಯಕ್ತಿ ಆಗೋದಲ್ಲ ಬದಲಿಗೆ ಇವನಂತ ಒಂದು ನಾಲ್ಕು ಜನ ದೊಡ್ಡವರನ್ನ ದೇಶಕ್ಕೆ ರೆಡಿ ಮಾಡಿ ಕೊಡೋದು ಇನ್ನು ಅಲ್ಲಿಗೆ ಬಂದಾಗಿನಿಂದಲೂ ಕೂಡ ಏನೇನೋ ಮಾತಾಡ್ತಾನೆ ಇರ್ತಾಳೆ ಆದ್ರೂ ಇವನು ಮಾತ್ರ ಒಂದು ಮಾತು ಕೂಡ ಆಡೋದಿಲ್ಲ ನೆಕ್ಸ್ಟ್ ಡೇ ಇವಳು ಸ್ಕೂಲ್ಗೆ ಹೋದ ನಂತರ ಅಲ್ಲಿರುವಂತ ಇವಳ ಫ್ರೆಂಡ್ಸ್ ಇವಳ ಪಾರ್ಟ್ನರ್ ಫೋಟೋವನ್ನು ನೋಡಿ ಗೋಲ್ಡನ್ ಚಾನ್ಸ್ ಹೊಡೆದ್ಬಿಟ್ಟೆ ಅಂತ ಕಂಗ್ರಾಚ್ಯುಲೇಷನ್ ಹೇಳ್ತಾ ಇರ್ತಾರೆ ಯಾಕಂದ್ರೆ ಹುಡುಗ ಅಷ್ಟೊಂದು ಚೆನ್ನಾಗಿದ್ದಾನೆ ಅನ್ನೋದು ಅವರ ಅಭಿಪ್ರಾಯ ನೆಕ್ಸ್ಟ್ ಡೇ ಇಂದ ಇವರಿಬ್ಬರು ತುಂಬಾ ಸಾರಿ ಮೀಟ್ ಮಾಡ್ತಾರೆ ತುಂಬಾ ಸಾರಿ ಡೇಟ್ಸ್ ಗೆ ಹೋಗ್ತಾರೆ ಆ ಟೈಮ್ ಅಲ್ಲೆಲ್ಲ ಯೋಹಾನಿ ಏನಾದ್ರೂ ಒಂದು ಮಾತಾಡ್ತಾನೆ ಇರ್ತಾಳೆ ಆದ್ರೆ ಇವನು ಮಾತ್ರ ಕಂಕ್ಲಲ್ಲಿ ರೇಡಿಯೋ ಇಟ್ಕೊಂಡು ಓಡಾಡುವವನಾಗೆ ಸೈಲೆಂಟ್ ಆಗಿ ನಡೀತಾನೆ ಇರ್ತಾನೆ ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತಹ ಯೋಹಾನಿಗೆ ಅವನಿಗೆ ತಾನು ಇಷ್ಟವಾಗ್ತಿಲ್ವೇನೋ ಅಂತ ಡೌಟ್ ಒಂದು ಶುರುವಾಗುತ್ತೆ ಹೀಗಾಗಿ ಅವಳು ಯೂಟ್ಯೂ ನ ಮೀಟ್ ಮಾಡಿ ಈ ಬಗ್ಗೆ ಸಜೆಷನ್ ಅನ್ನ ಕೇಳ್ತಾಳೆ ಅದಕ್ಕೆ ಯೂಟ್ಯೂ ಹೇಳ್ತಾನೆ ಡೈರೆಕ್ಟ್ ಆಗಿ ನೀನು ಅವರ ಫ್ಯಾಮಿಲಿಯನ್ನೇ ಮೀಟ್ ಮಾಡಿ ಮಾತಾಡು ಆಗ ನಿಮ್ಮ ರಿಲೇಶನ್ ಕೂಡ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾನೆ ಸರಿ ಯುಹಾನಿ ಅವನ ಫ್ಯಾಮಿಲಿಯನ್ನ ಮೀಟ್ ಮಾಡೋದಕ್ಕೆ ಹೊರಡ್ತಾಳೆ ಈ ಟೈಮಲ್ಲಿ ಅವರೆಲ್ಲರೂ ಮಾತಾಡ್ತಾ ಇರಬೇಕಾದ್ರೆ ಗೊತ್ತಾಗುತ್ತೆ ಬಾವಿ ಅತ್ತೆ ಮಾವ ತುಂಬಾ ಸ್ಟ್ರಿಕ್ಟ್ ಅಂತ ಆ ಟೈಮ್ ಅಲ್ಲಿ ಆತ ಇನ್ಮೇಲಿಂದ ನೀನು ನಮ್ಮ ಮನೆಯ ಸೊಸೆ ಆಗ್ತಾ ಇದೆಯಾ ಹಾಗಾಗಿ ನೀನು ನಾವೇನು ಹೇಳ್ತೀವೋ ಹಾಗೆ ನೀನು ನಡ್ಕೊಳ್ಬೇಕು ಆ್ಯಂಡ್ ನಿನ್ನನ್ನು ನೀನು ಈ ಫ್ಯಾಮಿಲಿಗೆ ತಕ್ಕಾಗಿ ಬದಲಾಯಿಸ್ಕೊಳ್ಬೇಕು ಅಂತೆಲ್ಲ ಅಡ್ವೈಸ್ ಅನ್ನು ಕೊಡ್ತಾ ಇರ್ತಾರೆ ಅದನ್ನ ಕೇಳ್ತಾ ಇದ್ದಂತ ಯೋಹನಿಗೆ ಇವೆಲ್ಲವೂ ಅಡ್ವೈಸ್ ಅಥವಾ ಇನ್ಸ್ಟ್ರಕ್ಷನ್ಸ್ ಅನ್ನೋದು ಅರ್ಥವಾಗೋದಿಲ್ಲ ಅಷ್ಟಲ್ಲಿ ಅವಳ ಪಾರ್ಟ್ನರ್ ಅಲ್ಲಿಗೆ ಬರ್ತಾನೆ ಯೋಹಾನಿಯನ್ನ ಸಪೋರ್ಟ್ ಮಾಡಿ ಮಾತಾಡ್ತಾ ತನ್ನ ತಂದೆ ತಾಯಿಗೆ ಆತ ಹೇಳ್ತಾನೆ ನೀವು ನನ್ನೂ ಕೂಡ ಹಾಗೆ ಅಲ್ವಾ ಟ್ರೀಟ್ ಮಾಡ್ತಾ ಇರೋದು ನಾನು ಯಾವುದೋ ಒಂದು ವಸ್ತುವನ್ನು ಆಗಿ ಮತ್ತು ಅದಕ್ಕೆ ನೀವು ಓನರ್ ಆದ ಹಾಗೆ ಬಿಹೇವ್ ಮಾಡ್ತಾ ಇರ್ತೀರಾ ಈಗ ಇವಳ ಕೂಡ ಹಾಗೆ ಮಾತಾಡಿ ಇವಳನ್ನು ಕೂಡ ಒಂದು ವಸ್ತುವನ್ನಾಗಿ ಮಾಡಬೇಡಿ ಅಂತ ಹೇಳಿ ಅವಳನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಅಲ್ಲಿಂದ ಹೊರಕ್ಕೆ ಬಂದ ನಂತರ ಅವರಿಬ್ಬರು ಆರಾಮಾಗಿ ಮಾತಾಡ್ತಾ ಹೋಗ್ತಾರೆ ಆ ಟೈಮಲ್ಲಿ ಆತ ನನ್ನ ಪೇರೆಂಟ್ಸ್ ನಿನ್ನತ್ರ ಆತರ ಮಾತಾಡಿದಕ್ಕೆ ಸಾರಿ ಅಂತ ಕೇಳ್ತಾನೆ ಆಗ ಯೋಹಾನಿ ನಿನ್ನ ಬಗ್ಗೆ ನನಗೇನು ಗೊತ್ತಿಲ್ಲ ನನ್ನ ಬಗ್ಗೆ ನಿನಗೇನು ಗೊತ್ತಿಲ್ಲ ಅಂತ ಶುರು ಹಚ್ಕೊಳ್ತಾಳೆ ಈ ನಡುವೆ ಇಬ್ಬರು ಕೂಡ ಒಂದ್ ಸ್ವಲ್ಪ ಸ್ವಲ್ಪ ಇಷ್ಟವಾಗ ತೊಡಕ್ತಾರೆ ನಂತರ ಅವಳಲ್ಲಿಂದ ಹೊರಟು ಬಸ್ ಅನ್ನ ಹತ್ತಾಳೆ ಆ ಟೈಮ್ ಅಲ್ಲಿ ಈ ಪಾರ್ಟ್ನರ್ಗೆ ಒಳಗೆ ಏನು ಫ್ಲಾಶ್ ಆದಂತಾಗಿ ಅವಳನ್ನು ಬಸ್ಸಿಂದ ಇಂದ ಕಿಸ್ ಮಾಡಿ

ಸೀನ್ ಕಟ್ ಮಾಡಿದ್ರೆ ಯುಹಾನಿ ಆ ಈವ್ನಿಂಗ್ ತನ್ನ ಬೆಸ್ಟ್ ಫ್ರೆಂಡ್ ಆದಂತ ಯೂಟೋ ಮೀಟ್ ಮಾಡ್ತಾಳೆ ಇನ್ನು ಯೂಟ್ಯೂಗು ಕೂಡ ಇನ್ನೊಂದ್ ಎರಡು ಮೂರು ದಿನಗಳಲ್ಲಿ ಹದಿನಾರು ವರ್ಷ ಆಗ್ತಾ ಇರೋದ್ರಿಂದ ಅವನಿಗೂ ಕೂಡ ಒಬ್ಬ ಹೊಸ ಲೈಫ್ ಪಾರ್ಟ್ನರ್ ಬರ್ತಾಳೆ ಅನ್ನೋದು ಗೊತ್ತಿರುತ್ತೆ ಆದ್ರೆ ಯೂಟೋಗೆ ಆ ಗವರ್ಮೆಂಟ್ ಪಾಲಿಸಿ ಅಷ್ಟಾಗಿ ಇಷ್ಟವಾಗೋದಿಲ್ಲ ಯಾಕಂದ್ರೆ ಅವನು ಯೋಹಾನಿಯನ್ನು ತುಂಬಾ ಪ್ರೀತಿಸ್ತಾ ಇರ್ತಾನೆ ಆ ನಂತರದ ದೃಶ್ಯಗಳಲ್ಲಿ ಹೊಸ ಜೋಡಿ ಹೊಸ ಹೊಸ ಗಳಿಗೆ ಡೇಟಿಂಗ್ ಅಂತ ಹೋಗ್ತಾರೆ ಅವರಿಬ್ರು ಎಲ್ಲೆಂದ್ರಲ್ಲಿ ತಿರುಗಾಡ್ತಾ ಶಾಪಿಂಗ್ ಮಾಡ್ತಾ ಖುಷಿಯಾಗಿ ಜೊತೆಯಲ್ಲೇ ಕಳೀತಾ ಒಬ್ಬರನ್ನೊಬ್ಬರು ಇಷ್ಟಪಡೋದಕ್ಕೆ ಶುರು ಮಾಡ್ತಾರೆ ಆ ಟೈಮಿಲ್ ಯೋಹಾನಿ ತನ್ನ ಫ್ರೆಂಡ್ ಆದಂತಹ ಯೂಟೋ ಗೋಸ್ಕರ ಒಂದು ಸ್ಕಾರ್ಪ್ ಅನ್ನ ಕೊಂಡ್ಕೊಳ್ತಾಳೆ ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತಹ ಹೊಸ ಪಾರ್ಟ್ನರ್ ಗೆ ಒಳಗೊಳಗೆ ಹೊಟ್ಟೆ ಕಿಚ್ಚಾಗುತ್ತೆ ನೆಕ್ಸ್ಟ್ ಯೋಹಾನಿ ಯೂಟೋಗೆ ತಾನು ತಂದಿದ್ದಂತ ಸ್ಕಾರ್ಪ್ ಅನ್ನ ಕೊಡ್ತಾಳೆ ಅವನ ಬಾವಿ ಪಾರ್ಟ್ನರ್ ನ ಬಗ್ಗೆ ಕೇಳ್ತಾಳೆ ಅದಕ್ಕೆ ಯೂಟೋ ಆಕೆ ಈಗ ಫಾರಿನ್ ಅಲ್ಲಿ ಓದ್ತಾ ಇದ್ದಾಳಂತೆ ಬಹುಶಃ ಮೀಟ್ ಆಗೋದಕ್ಕೆ ಇನ್ನೂ ಒಂದೆರಡು ವರ್ಷ ಇಡೀಬಹುದು ಅಂತಾನೆ ಹೀಗಾಗಿ ಯೋಹಾನಿ ತನ್ನ ಪಾರ್ಟ್ನರ್ ನ ಕರ್ಕೊಂಡು ಬಂದು ಯೂಟೋಗೆ ಗೆ ಪರಿಚಯ ಮಾಡಿಸ್ತಾಳೆ ಆನಂತರ ಅವರೆಲ್ಲರೂ ಕೂಡ ಜೊತೆಯಾಗಿ ಶಾಪಿಂಗ್ ಮಾಡ್ತಾರೆ ಸಿನಿಮಾಗಳಿಗೆ ಹೋಗ್ತಾರೆ ನಂತರ ಯೂಟೋ ಅವಳ ಹೊಸ ಪಾರ್ಟ್ನರ್ ಅಂತ ಕೇಳ್ತಾನೆ ಯೋಹಾನಿ ಬಗ್ಗೆ ನಿನಗೇನು ಗೊತ್ತು ಅವಳ ಆಂಬಿಷನ್ಸ್ ಏನು ಅವಳ ಡ್ರೀಮ್ಸ್ ಏನು ಅಂತೆಲ್ಲ ಅವನನ್ನ ಕೇಳ್ತಾನೆ ಆದ್ರೆ ಈ ಹೊಸ ಪಾರ್ಟ್ನರ್ ಗೆ ಅವಳ ಬಗ್ಗೆ ಅಷ್ಟೇನು ಕೂಡ ಗೊತ್ತಿರೋದಿಲ್ಲ ಆಗ ಯೂಟೋ ಹೇಳ್ತಾನೆ ಅವಳ ಬಗ್ಗೆ ನಿನಗಿಂತ ನನಗೆ ಚೆನ್ನಾಗಿ ಗೊತ್ತು ಹಾಗಾಗಿ ನಾನೇ ಅವಳಿಗೆ ಪರ್ಫೆಕ್ಟ್ ಜೋಡಿ ಅಂತಾನೆ ಇದನ್ನ ಕೇಳಿದಂತ ಹೊಸ ಪಾರ್ಟ್ನರ್ ಅವನ ಮೇಲೆ ಜಗಳಕ್ಕೆ ಬೀಳ್ತಾನೆ ಇಬ್ಬರು ಕೂಡ ಕೈ ಕೈ ಮಿಲಾಯಿಸಿ ಜಗಳ ಮಾಡತೊಡಗ್ತಾರೆ ಸಿನ್ ಕಟ್ ಮಾಡಿದ್ರೆ ಒಂದಷ್ಟು ದಿನಗಳ ಕಾಲ ಯುಟು ಸ್ಕೂಲ್ನ ಕಡೆ ತಲೆ ಹಾಕೋದಿಲ್ಲ ಆತ ಯಾಕೆ ಬರ್ತಾ ಇಲ್ಲ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಇನ್ನೂ ಈ ಹೊಸ ಪಾರ್ಟ್ನರ್ ತುಂಬ ಆ್ಯಂಬಿಷಿಯಸ್ ಆಗಿರೋದ್ರಿಂದ ಹೈಯರ್ ಸ್ಟಡೀಸ್ಗೋಸ್ಕರ ಆತ ಟೋಕಿಯೋಗೆ ಹೋಗಿ ಅಲ್ಲಿ ಎಜುಕೇಶನ್ ಅನ್ನು ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೆ ಅದಕ್ಕಾಗಿ ಆತ ಟೋಕಿಯೋದಲ್ಲಿ ಸಿಕ್ಸ್ ಇಯರ್ಸ್ ಇರಬೇಕಾಗತ್ತೆ ಹಾಗಾಗಿ ಆತ ಯೋಹಾನಿ ಜೊತೆ ನಾವಿಬ್ರು ಕೂಡ ಇನ್ನೂ ಆರು ವರ್ಷ ಲಾಂಗ್ ರಿಲೇಷನ್ಶಿಪ್ ನಲ್ಲಿ ಇರಬೇಕಾಗುತ್ತೆ ಅಥವಾ ನಾವಿಬ್ರು ಕೂಡ ಮ್ಯಾರೇಜ್ ಆಗಿ ಟೋಕಿಯೋದಲ್ಲಿ ಹೋಗಿ ಸೆಟಲ್ ಆಗ್ಬೇಕಾಗುತ್ತೆ ಅಂತ ಹೇಳ್ತಾನೆ ಸೀನ್ ಕಟ್ ಮಾಡಿದ್ರೆ ಯೋಹಾನಿ ತನ್ನ ಅಂಕಲ್ ಹತ್ರ ಮಾತಾಡ್ತಾ ಇರ್ತಾಳೆ ನಾವಿಬ್ರು ಕೂಡ ಮದುವೆಯಾಗಿ ಟೋಕಿಯೋಗೆ ಹೋಗ್ಬೇಕು ಅಂದ್ಕೊಳ್ತಾ ಇದ್ವಿ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕೇಳ್ತಾಳೆ ಅದಕ್ಕೆ ಅವಳ ಅಂಕಲ್ ಹೇಗೂ ಗೌರ್ಮೆಂಟ್ ಫಿಕ್ಸ್ ಮಾಡಿರುವಂತ ಪಾರ್ಟ್ನರೇ ಅಲ್ವಾ ನಿನ್ಗೆ ಇಷ್ಟ ಆದ್ರೆ ಆಗ್ಬಿಡು ಅಂತಾರೆ ಜೊತೆಗೆ ಆತ ನಾನು ಕೂಡ ತುಂಬಾ ವರ್ಷಗಳ ಹಿಂದೆ ಗವರ್ಮೆಂಟ್ ಸೆಲೆಕ್ಟ್ ಮಾಡಿದಂತ ಹುಡುಗಿಯನ್ನೇ ಮದ್ವೆ ಆಗಿದೆ ನಾವಿಬ್ರು ಕೂಡ ಒಂದಷ್ಟು ಕಾಲ ಫಾರಿನ್ ನಲ್ಲಿ ಇರೋಣ ಅನ್ಕೊಂಡು ಹೋಗಿದ್ವಿ ಆ ಟೈಮ್ ಅಲ್ಲಿ ಯಾಕೆ ಬೇರೆಯವನನ್ನ ಇಷ್ಟಪಟ್ಟು ಅವನ ಜೊತೆ ಹೊರಟೋದ್ಲು ಹಾಗಾಗಿ ನೀನ್ ಇಷ್ಟಪಡ್ತಾ ಇರೋರನ್ನ ಮತ್ತು ನಿನ್ನ ಇಷ್ಟಪಡ್ತಾ ಇರೋರನ್ನ ಸೆಲೆಕ್ಟ್ ಮಾಡ್ಕೋ ಅಂತಾರೆ ನಂತರ ಯೋಹಾನಿ ಮತ್ತು ಅವಳ ಪಾರ್ಟ್ನರ್ ಟೋಕಿಯೋಗೆ ಹೋಗ್ತಾರೆ ಅಲ್ಲಿದ್ದಂತ ಸೆಮಿನಾರ್ ಅನ್ನು ಅಟೆಂಡ್ ಮಾಡ್ತಾರೆ ಆನಂತರ ಅವರಿಬ್ಬರು ಕೂಡ ಟೋಕಿಯೋದಲ್ಲೆಲ್ಲ ಸುತ್ತಾಡ್ತಾರೆ ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಯೋಹಾನಿ ತನ್ನ ಸ್ಕೂಲ್ನಲ್ಲಿ ತನ್ನ ಮ್ಯಾರೇಜ್ ಬಗ್ಗೆ ಹೇಳ್ಕೊಳ್ತಾಳೆ ಇದರಿಂದಾಗಿ ಕ್ಲಾಸ್ನಲ್ಲಿ ಇದ್ದವರೆಲ್ಲರೂ ಕೂಡ ಖುಷಿಯಾಗಿ ಕಂಗ್ರೆಟ್ಸ್ ಹೇಳ್ತಾರೆ ಆದರೆ ಕ್ಲಾಸ್ ಒಳಗೆ ಯೋಹಾನಿಯ ಬೆಸ್ಟ್ ಫ್ರೆಂಡ್ ಆದಂತಹ ಯೂಟೋನ ಸುಳಿವಿರೋದಿಲ್ಲ ಆತ ತುಂಬಾ ದಿನಗಳಿಂದ ಸ್ಕೂಲ್ ಕಡೆ ತಲೆ ಕೂಡ ಹಾಕಿರೋದಿಲ್ಲ ಆನಂತರ ಯುಟೋಕೆ ಯುಹಾನಿಯ ಮ್ಯಾರೇಜ್ ಕಾರ್ಡ್ ಪೋಸ್ಟ್ ಅಲ್ಲಿ ತಲುಪುತ್ತೆ ಆತ ಅದನ್ನು ನೋಡಿ ಸೈಡ್ಗೆ ಬಿಸಾಕ್ತಾನೆ ನೆಕ್ಸ್ಟ್ ಡೇ ಬಾವಿ ದಂಪತಿ ಮ್ಯಾರೇಜ್ಗಂತ ಶಾಪಿಂಗ್ ಅನ್ನು ಮಾಡೋದಕ್ಕೆ ಹೊರಡ್ತಾರೆ ಭರ್ಜರಿಯಾಗಿ ಶಾಪಿಂಗ್ ಅನ್ನು ಕೂಡ ಮಾಡ್ತಾರೆ ಆದರೆ ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಯುಹಾನಿಯ ಮನಸ್ಸು ಆಬ್ಸೆನ್ಸ್ ನಲ್ಲಿ ಇರುತ್ತೆ ಅದು ಯಾಕಿರ್ಬೋದು ಅನ್ಕೊಂಡ್ರೆ ಅವಳಿಗೂ ಕೂಡ ಸರಿಯಾಗಿ ಅರ್ಥವಾಗ್ತಾ ಇರೋದಿಲ್ಲ ನೆಕ್ಸ್ಟ್ ಡೇ ಯುಹಾನಿ ತನ್ನ ಬಾವಿ ಮಾವನವರನ್ನ ಕಾಣೋದಕ್ಕೆ ಆತನ ಆಫೀಸ್ಗೆ ಹೋಗ್ತಾಳೆ ಮ್ಯಾರೇಜ್ ಬಗ್ಗೆ ಅದು ಇದು ಅಂತೆಲ್ಲ ಅವ್ರ ಹತ್ರ ಮಾತಾಡ್ತಾಳೆ ನಂತರ ಅವಳು ಅಲ್ಲಿಂದ ಹೊರಗೆ ಹೋಗ್ತಾ ಇರಬೇಕಾದ್ರೆ ಆ ಟೈಮಲ್ಲಿ ಅವಳ ಪಾರ್ಟ್ನರ್ ಆ ಕಡೆ ಬರ್ತಾ ಇರೋದನ್ನ ನೋಡಿ ಈತ ಯಾಕೆ ಈ ಕಡೆ ಬರ್ತಿದ್ದಾನೆ ಈತ ಅವನ ಫಾದರ್ ಜೊತೆ ಯಾವತ್ತೂ ಕೂಡ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ಆದರೆ ಈಗ ಆತ ಅವರ ಕ್ಯಾಬಿನ್ಗೆ ಹೋಗ್ತಾ ಇದ್ದಾನಲ್ಲ ಅನ್ಕೊಂಡು ಅವನನ್ನ ಫಾಲೋ ಮಾಡ್ತಾಳೆ ಒಳಕ್ಕೆ ಬಂದಂತಹ ಆ ಪಾರ್ಟ್ನರ್ ತನ್ನ ಫಾದರ್ ಹತ್ರ ಮಾತಾಡ್ತಾಡುತ್ತಾನೆ ಆತ ಅಲ್ಲಿಗೆ ಯಾಕೆ ಬಂದಿರ್ತಾನೆ ಅಂದ್ರೆ ಅವನ ಫ್ರೆಂಡ್ಗೆ ಬ್ರೈನ್ ಟ್ಯೂಮರ್ ಇರುತ್ತೆ ಆದ್ರೆ ಅವನ ಹತ್ರ ಅಷ್ಟೊಂದು ದುಡ್ಡು ಇಲ್ಲದೆ ಇರೋದ್ರಿಂದ ಟ್ರೀಟ್ಮೆಂಟ್ ತಗೊಳ್ಳೋದೇ ಹಾಗೆ ಇರ್ತಾನೆ ಈತನ ಫಾದರ್ ಒಬ್ಬ ದೊಡ್ಡ ಡಾಕ್ಟರ್ ಆಗಿರೋದ್ರಿಂದ ಆತನ ರೆಕಮೆಂಡೇಶನ್ ಇದ್ರೆ ಅವನ ಟ್ರೀಟ್ಮೆಂಟ್ಗೆ ಬೇಕಾದ ಅಮೌಂಟ್ ನಲ್ಲಿ ಅರ್ಧದಷ್ಟು ಕಡಿಮೆ ಆಗುತ್ತೆ ಹಾಗಾಗಿ ರೆಕಮೆಂಡೇಶನ್ ಲೆಟರ್ ನಲ್ಲಿ ಸೈನ್ ಮಾಡಿಸ್ಕೊಳ್ಳೋದಕ್ಕೆ ಬಂದಿರ್ತಾನೆ ತುಂಬಾ ರಿಕ್ವೆಸ್ಟ್ ಮಾಡಿದ ನಂತರ ಆತನ ಫಾದರ್ ಕೂಡ ಆ ಲೆಟರ್ಗೆ ಸೈನ್ ಮಾಡ್ತಾರೆ ಇನ್ನೂ ಬ್ರೈನ್ ಟ್ಯೂಮರ್ ಬಂದಿರುವಂತಹ ಆ ಫ್ರೆಂಡ್ ಬೇರೆ ಯಾರೋ ಅಲ್ಲ ಆತ ಯೂಟೋ ಆಗಿರ್ತಾನೆ ಇದೆಲ್ಲವನ್ನೂ ಕೂಡ ಕೇಳಿದ ನಂತರ ಯೋಹಾನಿ ಶಾಕ್ ಆಗಿ ಹೋಗ್ತಾಳೆ ಅಷ್ಟೊಂದು ಬೆಸ್ಟ್ ಫ್ರೆಂಡ್ ಆಗಿ ತನಗೆ ಈ ವಿಷಯ ಗೊತ್ತಿಲ್ವಲ್ಲ ಅಂತ ತುಂಬಾ ನೊಂದ್ಕೊಳ್ತಾಳೆ ಇನ್ನು ಪಾರ್ಟ್ನರ್ ಆ ಲೆಟರ್ ಅನ್ನ ತೆಗೆದುಕೊಂಡು ಹೋಗಿ ಯುಟೋಗೆ ಕೊಡ್ತಾನೆ ಇನ್ನು ಯುಟೋ ಕೂಡ ಇದಕ್ಕ ಮುಂಚೆನೆ ಆತನ ಹತ್ರ ಹೇಳ್ಕೊಂಡಿರ್ತಾನೆ ನನಗೆ ಬ್ರೈನ್ ಟ್ಯೂಮರ್ ಇದೆ ಅಂತ ಮತ್ತು ಈ ವಿಷಯವನ್ನ ಯಾವತ್ತೂ ಕೂಡ ಯೋಹಾನಿಗೆ ಹೇಳ್ಬಾರ್ದು ಅಂತ ಹಾಗಾಗಿನೇ ಆ ಪಾರ್ಟ್ನರ್ ಕೂಡ ಯೋಹಾನಿ ಹತ್ರ ಈ ವಿಷಯವನ್ನ ಇರೋದಿಲ್ಲ ಇನ್ನು ಯೋಹಾನಿ ಒಂದು ನಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಯುಟೋಗೆ ಬ್ರೈನ್ ಟ್ಯೂಮರ್ ಇರೋದ್ರಿಂದ ಆತನನ್ನ ಮೀಟ್ ಮಾಡಲಿಲ್ಲ ಆ್ಯಂಡ್ ಆ ವಿಷಯ ನನಗೆ ಇಲ್ಲಿವರೆಗೂ ಕೂಡ ಗೊತ್ತಾಗಲೇ ಇಲ್ಲ ಅಂತ ಬೇಜಾರಾಗ್ತಾ ಇರ್ತಾಳೆ ಆ ಟೈಮಲ್ಲಿ ಅವಳಿಗೆ ಇನ್ನೊಂದು ವಿಷಯವೂ ಕೂಡ ಅರ್ಥವಾಗುತ್ತೆ ನಾನು ಪಾರ್ಟ್ನರ್ಗಿಂತಲೂ ಅನ್ನು ತುಂಬಾ ಇಷ್ಟಪಡ್ತಾ ಇದ್ದೀನಿ ಅಂತ ಸೀನ್ ಕಟ್ ಮಾಡಿದ್ರೆ ಯೋಹಾನಿಯ ಮ್ಯಾರೇಜ್ ಡೇ ಬಂದಿರುತ್ತೆ ಗೆಸ್ಟ್ ಗೆಸ್ಟ್ಗಳು ಕೂಡ ಮ್ಯಾರೇಜ್ ನಲ್ಲಿ ಕೂತು ಮಾತಾಡ್ತಾ ಇರ್ತಾರೆ ಆದ್ರೆ ಮದುವೆ ಗಂಡು ಮತ್ತು ಮದುವೆಯನ್ನು ಮಾತ್ರ ಹೊರಗಿದ್ದಂತ ಪಾರ್ಕ್ ನಲ್ಲಿ ಮೀಟ್ ಆಗಿರ್ತಾರೆ ಆ ಟೈಮಲ್ಲಿ ಪಾರ್ಟ್ನರ್ ಅವಳಿಗೆ ಹೇಳ್ತಾನೆ ಈ ಡ್ರೆಸ್ ಅಲ್ಲಿ ನೀನು ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಅಂತ ಅದಕ್ಕೆ ಯೋಹಾನಿ ಥ್ಯಾಂಕ್ಸ್ ಅಂತ ಹೇಳಿ ನೀನ್ ಏಕೆ ಮ್ಯಾರೇಜ್ ಡೇ ಇಷ್ಟೊಂದು ಡಲ್ ಆಗಿದೆಯಾ ಅಂತ ಕೇಳ್ತಾಳೆ ಅದಕ್ಕೆ ಆ ಪಾರ್ಟ್ನರ್ ಕೇಳ್ತಾನೆ ನೀನು ಯುಟೋನನ್ನು ಲವ್ ಮಾಡ್ತಿದ್ಯಾ ಅಂತ ಅದಕ್ಕೆ ಯುಹಾನಿ ಇಲ್ವಲ್ಲ ಆ ಥರ ಏನೂ ಇಲ್ಲ ಅಂತ ತಲೆಯನ್ನ ಕೆರೆದುಕೊಳ್ತಾ ಮಾತಾಡತೊಡಕ್ತಾಳೆ ಅಂದರೆ ಅವಳು ಸುಳ್ಳೇಳ್ತಾ ಇದ್ದಾಳೆ ಅನ್ನೋದು ಆ ಪಾರ್ಟ್ನರ್ಗೂ ಕೂಡ ಗೊತ್ತಾಗುತ್ತೆ ಆಗ ಆ ಪಾರ್ಟ್ನರ್ ಹೇಳ್ತಾನೆ ನಿನ್ನೊಳಗೆ ನನ್ನ ಬಗ್ಗೆ ಪ್ರೀತಿ ಇಲ್ಲದೆ ಹೋದ್ರೆ ಏನೂ ಕೂಡ ಪ್ರಾಬ್ಲಮ್ ಇಲ್ಲ ಅಲ್ಟಿಮೇಟ್ ಆಗಿ ನೀನು ನಿನಗೆ ಇಷ್ಟವಾದವರ ಜೊತೆ ಖುಷಿಯಾಗಿರೋದೆ ನನಗೂ ಕೂಡ ಇಷ್ಟ ಅಂತಾನೆ ನಾನು ನಮ್ಮ ಫ್ಯಾಮಿಲಿಯವರನ್ನು ಈ ಮ್ಯಾರೇಜ್ಗೆ ಬಂದಿರೋರೆಲ್ಲರನ್ನೂ ಕೂಡ ಹೇಗೂ ಮೇಂಟೈನ್ ಮಾಡ್ಕೊಳ್ತೀನಿ ನೀನು ಆರಾಮಾಗಿ ಇಲ್ಲಿಂದ ಯೂಟೋ ಹತ್ರಕ್ಕೆ ಹೊರಟೋಗು ಅಂತ ಹೇಳ್ತಾನೆ ಇದನ್ನು ಕೇಳಿದಂತ ಯುಹಾನಿ ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿಂದ ಯುಟೋನ ನೋಡಬೇಕು ಅಂತ ಓಡ್ತಾ ಹೋಗ್ತಾಳೆ ಸೊ ಮುಂದೇನಿರುತ್ತೆ ಮೋಸ್ಟ್ ಟಿಪಿಕಲ್ ಕ್ಲೈಮ್ಯಾಕ್ಸ್ ಸಾಮಾನ್ಯವಾಗಿ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ ಯುಟೋ ತನ್ನ ಬ್ರೈನ್ ಸರ್ಜರಿಗೋಸ್ಕರ ಫಾರಿನ್ ಗೆ ಹೋಗೋದಕ್ಕೆ ಏರ್ಪೋರ್ಟ್ಗೆ ಹೊರಟಿರ್ತಾನೆ ಅಷ್ಟಲ್ಲಿ ಯುಹಾನಿ ಕೂಡ ಅವನ ಹತ್ರಕ್ಕೆ ಬರ್ತಾಳೆ ಯುಹಾನಿಯನ್ನು ನೋಡುತ್ತಲೇ ಯುಟೋ ಹೇಳ್ತಾನೆ ಇವತ್ ನಿನ್ ಮ್ಯಾರೇಜ್ ಅಲ್ವಾ ಅಲ್ಲಿಗೆ ಹೋಗ್ದು ಇಲ್ಲೇನ್ ಮಾಡ್ತಾ ಇದೆಯಾ ಅಂತಾನೆ ಆ ಟೈಮಲ್ಲಿ ಯೋಹಾನಿ ಯುಟೋಗೆ ಲವ್ ಪ್ರಪೋಸ್ ಮಾಡಿ ಕಿಸ್ ಮಾಡ್ತಾಳೆ ಇದರೊಂದಿಗೆ ಈ ಸಿನಿಮಾ ಎಂಡಾಗುತ್ತೆ ನಮಸ್ಕಾರ